ನನ್ನ ಹೆಸರು ಸೈದಾಸಿ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಇಟ್ಟಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ಜಿಪಿ ವೆಂಕಟೇಶ್ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ. ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಸರ್. ಮುಟ್ಟೂರು ಇಟ್ಟಿಗೆ, ಚನ್ನಗಿರಿ ತಾಲೂಕು ಇಟ್ಟಿಗೆ ಅಂತೇಳಿ. ನಮ್ಮ ತಂದೆ ತಾಯಿ ದಕ್ಷ ಪರಮೇಶ್ವರಪ್ಪ ಮತ್ತು ದಕ್ಷಿಣಮ್ಮ ಅಂತೇಳಿ. ನನಗೊಬ್ಬ ಸಹೋದರ ಇದ್ದಾರೆ, ನಾಗರಾಜ್ ಅಂತೇಳಿ. ನಮ್ಮ ಮಡದಿ ಹೆಸರು ಗೀತಾ ಅಂತ. ನನಗೆ ಇಬ್ಬಳ ಹೆಣ್ಮಕ್ಳು, ಎರಡು ಜನ ಹೆಣ್ಮಕ್ಳು. ನಾವು ಹುಟ್ಟಿದ್ದೆಲ್ಲ ಇಟ್ಟಿಗೆ ಇಲ್ಲಿ. ನಮ್ಮ ಉದ್ಯಮಶ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಿಕ್ಷಣ ಇಲ್ಲೇ ಹುಟ್ಟೂರಾದ ಇಟ್ಟಿಗೆಯಲ್ಲೇ ಮಾಡಿದ್ವಿ. ಪ್ರೌಢ ಶಿಕ್ಷಣವನ್ನು ನಲ್ಲೂರಲ್ಲಿ ಮತ್ತು ಹಾಗೂ ಕಾಲೇಜು ಶಿಕ್ಷಣವನ್ನು ಸಹ ನಲ್ಲೂರಲ್ಲೇ ಮುಗಿಸಿದ್ವಿ. ಕಾಲೇಜಿನಂಥ ಹೋರಾಟ ಏನಂತಿಲ್ಲ. ಸ್ಪೋರ್ಟ್ಸಲ್ಲಿ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಕ್ರೀಡೆಯಲ್ಲಿ ನಾವು ಹೆಚ್ಚಾಗಿ ಗಮನ ಕೊಡ್ತಾ ಇದ್ವಿ. ನಮ್ಮ ಕುಟುಂಬ, ನಮ್ಮ ಮಡದಿ ಗೀತಾ ಅಂತ ಹೇಳ್ಬಿಟ್ಟು, ಮಕ್ಕಳು ಎರಡು ಜನ ಹೆಣ್ಮಕ್ಳು, ಸಮನ್ವಿತ ಮತ್ತು ಲಕ್ಷ್ಮಿತ ಅಂತ ಹೇಳಿ. ಮತ್ತೆ ಒಬ್ಬ ಸಹೋದರ ನಾಗರಾಜ. ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದೆ ಅವಾಗ? ಕಾಲೇಜ್ ದಿನಗಳಿಂದಲೇ ನಮಗೆ ಅದ್ರ ಬಗ್ಗೆ ಒಲವಿತ್ತು. ಕಾಲೇಜ್ ದಿನಗಳಲ್ಲಿ ನಮ್ಗೆ ಅದ್ರ ಬಗ್ಗೆ ಒಲವಿತ್ತು. ಹಾಗಾಗಿ ಅವಾಗ್ಲಿಂದಲೂ ನಮಗೆ ರಾಜಕಾರಣದ ಬಗ್ಗೆ ಆಸಕ್ತಿ ಆಸಕ್ತಿ ಇತ್ತು. ಸರಿ ಸರ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ ಸರ್? ಸಮಾಜ ಸೇವೆ ಅಂತ ದೊಡ್ಡದಾಗೇನಿಲ್ಲ, ನಮ್ಮ ಕೈಲಾದಷ್ಟು ಅಷ್ಟೆಷ್ಟು ಅಂತೇನಿಲ್ಲ, ಒಟ್ಟು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ವಿ. ಕೆಲಸಗಳು ಮಾಡಿಸ್ತೀವಿ. ಆಮೇಲೆ ಏನು ನಮ್ಮ ಕೈಲಾದಷ್ಟು ಏನು ಸಹಕಾರ ಕೊಡೋಕ್ಕಾಗುತ್ತಾ ಸಹಕಾರ ಮಾಡ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ಮಾರ್ಗದರ್ಶಕರು ಇದ್ದೇ ಇರ್ತಾರೆ. ತಂದೆ ತಾಯಿ ಇರ್ಬೋದು, ನಮ್ಮ ಮಾವಂದಿರ್ಬೋದು, ಊರಿನ ಗ್ರಾಮಸ್ಥರಿರ್ತಾರೆ, ಸುತ್ತಮುತ್ತಲಾದ ಊರಿನ ಗ್ರಾಮಸ್ಥರೆಲ್ಲ ಇದ್ದಾರೆ, ಹಿರಿಯರೆಲ್ಲ ಇದ್ದಾರೆ. ಹಾಗೆ ನಮ್ಮ ಸಹೋದರರು ಅಣ್ಣ ತಮ್ಮಗಳೆಲ್ಲ ಇದ್ದಾರೆ. ರಾಜಕೀಯದಲ್ಲಿ ಅಂತೇನಿಲ್ಲ, ಈಗ ನೋಡಿ ನಾವು ಕೆಲವ್ರನ್ನ ನೋಡಿ ಅವರಿಂದ ಪ್ರೇರೇಪಿತರಾಗಿ ನಾವು ರಾಜಕಾರಣ. ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷದ ಗಳಿಗೆ ಅಂತಿರ್ಬೋದು ಮಕ್ಕಳು ಆಗಿರೋದು, ನನ್ನ ಮಗಳು ಹುಟ್ಟಿದಂತ ಇರ್ಬೋದು, ಆಮೇಲೆ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೆ ಆಗಿರ್ಬೋದು. ಸರಿ ಸರ್, ಯಾವ ಪಕ್ಷದ ತಾವು ರಾಜಕಾರಣಕ್ಕೆ ಸ್ವಾಗತಿಸಿದ್ದು? ಬಿಜೆಪಿ. ಸರ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಸದ್ಯದ ಅದ್ರ ಬಗ್ಗೆ ನಾವು ಯಾವ ಚಿಂತನೆ ಮಾಡಿಲ್ಲ. ಇನ್ನು 5 ವರ್ಷ ಆದ್ಮೇಲೆ ಅದನ್ನ ನೋಡುವ ಮುಂದೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ? ನಾವೇ ನಮ್ಮಿಂದ ಕೈಲಾದಷ್ಟು ಏನಾದರೂ ಚುನಾವಣೆ ಮೂಲಕ ಪಂಚಾಯತಿನ ಮೂಲಕ ಏನಾದರೂ ನಾವು ಸಾರ್ವಜನಿಕರಿಗೆ ಏನಾದರೂ ಉತ್ತಮ ಕೆಲಸ ಕಾರ್ಯಗಳು ಕೊಡಬಹುದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ವಿ. ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಸರ್? ಸಮಸ್ಯೆಗಳಿದ್ದಾವೆ. ಈಗ ಹಾಸ್ಪಿಟ್ಲ್ ಆಗಬೇಕು, ವೆಟನರಿ ಹಾಸ್ಪಿಟ್ಲ್ ಇಲ್ಲ, ಅದಾಗಿ ಆಮೇಲೆ ರೂರಲ್ ಬ್ಯಾಂಕಿಂಗ್ ಇಲ್ಲ, ತುಂಬ ಇದ್ದಾವೆ. ರೂರಲ್ ಬ್ಯಾಂಕಿಂಗ್ ಇಲ್ಲ, ಆಮೇಲೆ ಕೆರೆ ಒತ್ತುವರಿ ಆಗಿದೆ, ಇದೆ ನೀರಿನ ವ್ಯವಸ್ಥೆ ಎಲ್ಲ ಇದೆ. ನೀರಿನ ವ್ಯವಸ್ಥೆ ಏನು ಸಮಸ್ಯೆ ಇಲ್ಲ, ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ಈಗ ಬಂದಿರೋಂಥ ಶಾಸಕರು ಉತ್ತಮವಾದ ಕೆಲಸ ಕಾರ್ಯಗಳು ಮಾಡ್ತಾರೆ. ಅವರಿಂದ ನಾವು ಹಾಗೂ ಮತ್ತು ಪಂಚಾಯತಿ ಸಹಕಾರದಿಂದಲೂ ಸಹ ನಾವು ಊರಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸಮುದಾಯ ಭವನ ಇದೆ ಸರ್? ಸಮುದಾಯ ಭವನ ಇದೆ. ಇದೆ ಸರ್, ಕೆರೆಗಳ ಸಮಸ್ಯೆ ಏನಿದೆ ಸರ್? ಕೆರೆಗಳ ಸಮಸ್ಯೆ ಅಂದರೆ ಈಗ ನೀವು ಫ್ಲಡ್ ಬರುತ್ತೆ, ನೀರು ತುಂಬಿಕೊಂಡು ಒತ್ತು ಸ್ವಂತ ಜಮೀನುಗಳೆಲ್ಲ ನೀರಲ್ಲಿ ಮುಳುಗಡೆ ಆಗ್ತಾ ಇದ್ದಾವೆ. ಯಾವ ಥರ ನೀರು ಸರ್ ಅದು? ಇದು ಶಾಂತಿ ಸಾಗರ ನೀರು, ಸುಳೆಕೆರೆ. ಆಸ್ಪತ್ರೆ ಸಮಸ್ಯೆ ಅದೇ. ಇದಕ್ಕೆ ನಾವು ಈಗ ನಲ್ಲೂರಿಗೆ ಹೋಗ್ಬೇಕು, ಇಲ್ಲಿ ಈ ಕಡೆ ಚೆನ್ನೈ ಕಕ್ತೂರಿಗೆ ಹೋಗ್ಬೇಕು, ಆಮೇಲೆ ವೆಟರ್ನರಿ ಹಾಸ್ಪಿಟ್ಲು ಇಲ್ಲ, ಆಮೇಲೆ ಮೇಲಾಗಿ ರೂರಲ್ ಬ್ಯಾಂಕಿಂಗ್ ಇಲ್ಲ, ಇಲ್ಲಿ ಗ್ರಾಮೀಣ ಬ್ಯಾಂಕ್ ಬ್ಯಾಂಕ್ ಅವಶ್ಯಕತೆ ಇದೆ. ನಾವು ಸಾಧ್ಯವಾದಷ್ಟು ಈ ತಾಲೂಕು ಇದು ಇಒಗಳಿಗೆಲ್ಲ ನಾವು ಈಗ ಕೇಳ್ಕೊಂಡಿವಿ, ಅವ್ರನ್ನ ಮಾಡೋಣ ಅಂತ ಹೇಳಿದ್ದಾರೆ, ಅದು ನೋಡೋಣ ಏನಾಗುತ್ತೆ ಮುಂದೆ. ಬೇರೆ ಮಹಿಳಾ ಸಮಸ್ಯೆ ಏನಿದೆ ಸರ್ ಇಲ್ಲಿ? ಮಹಿಳಾ ಸಮಸ್ಯೆ ಅಂತ ಏನಿಲ್ಲ, ಮಾಮೂಲಿ ಇದ್ದಾರ್ಥ ಸರ್, ಮೂಲಭೂತ ಸೌಕರ್ಯಕ್ಕೆ ಬೀದಿ ದೀಪ ಆಗಿರ್ಬೋದು, ನೀರು ಬಿಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಮಹಿಳಾ ಸಮಸ್ಯೆ ಅಂತ ಹೇಳ್ಕೊಳ ಅಂತದೇನಿಲ್ಲ ಮಾಮೂಲಿ. ಸರ್, ಮಹಿಳೆಯರಿಗೆ ತರಬೇತಿ ಕೇಂದ್ರ ಆ ಥರ ಏನೋ ಇದೆಯಾ ಸರ್? ಇಲ್ಲ, ಇಲ್ಲಿ ಮಹಿಳೆಯರಿಗೆ ತರಬೇತಿ ಕೇಂದ್ರ ಅಂತ ಏನಿಲ್ಲ. ರುದ್ರಭೂಮಿ ಸಮಸ್ಯೆ ಇದೆ, ಶ್ಮಶಾನ ಸಮಸ್ಯೆ ಇದೆ, ರುದ್ರಭೂಮಿ ಸಮಸ್ಯೆ ಇದೆ. ಸಮುದಾಯ ಭವನ, ಇದು ಸಮುದಾಯ ಭವನ ಅದೇ ಯಾವುದು ಅಂತ ಹೇಳ್ಕೊಳಂತ ಸಮುದಾಯ ಭವನ ಇಲ್ಲ, ಒಂದು SC ಕಾಲೋನಿಯಲ್ಲಿ ಒಂದು ಸಮುದಾಯ ಭವನ ಇದೆ ಅಷ್ಟೇ, ಮತ್ತೇನಿಲ್ಲ.
ಅಂಗನವಾಡಿ ಕೇಂದ್ರ ಅಂಗನವಾಡಿ ಕೇಂದ್ರ ಎರಡು ಇದಾವೆ ಊರಲ್ಲಿ, ಅಂಗನವಾಡಿ ಕೇಂದ್ರ ಎರಡು ಇದಾವೆ. ಶಾಲೆ ಸ್ವಲ್ಪ ಶಾಲೆ ದುರಸ್ತಿ ಆಗಬೇಕು, ಶಾಲೆ ಬಿದ್ದು ಹೋಗ್ತಿದ್ದಾವೆ, ಅದು ಶತಮಾನದ ಶಾಲೆ ಆಗಿರೋದ್ರಿಂದ ಶಾಲೆ ಬಿದ್ದು ಹೋಗ್ತಾ ಶಾಲೆ ಸ್ವಲ್ಪ ಸಮಸ್ಯೆ ಇದೆ. ನಮಗೆ ಸಾರಿಗೆ ಸಮಸ್ಯೆ ಏನಿದೆ ಸರ್? ಸಾರಿಗೆ ಸಮಸ್ಯೆನೇ ಇದೆ, ಸರ್ಕಾರಿ ಬಸ್ಸುಗಳು ಯಾವ ಬಿಡ್ತಾ ಇಲ್ಲ. ಈಗ ಕೋವಿಡ್ ಇದರಲ್ಲಿ ಯಾವ ಬಸ್ಗಳು ಓಡತಿರಲಿಲ್ಲ. ಈಗ ಇತ್ತೀಚಿನ ಇದಕ್ಕೆ ಒಂದು ವಾರ ದಿವಸದಿಂದ ಖಾಸಗಿ ವಾಹನಗಳು ಖಾಸಗಿ ಬಸ್ಗಳು ಓಡಾಡ್ತಾ ಇದಾವೆ, ಅದು ಶಾಲೆ ಟೈಮಿಗೆ ಬರ್ತಾ ಇಲ್ಲ. ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಇಲ್ಲಿ, ಬಸ್ಗಳು ಸಂಚಾರ ಇಲ್ಲದೆ ಇರೋದ್ರಿಂದ. ಸರ್ ಇಲ್ಲಿ ಅಂಗನ ಇದ್ದು ಬಡವರಿಗೆ ಸೈಡ್ ಆಗಲಿ ಅಥವಾ ಮನೆ ಇಲ್ಲ, ಆ ಥರ ನಿವೇಶನಗಳು ಇಲ್ಲಿ ಖಾಲಿ ನಿವೇಶನ ಕೊಡೋಕ್ಕೆ ಅಂತ ಜಾಗ ಯಾವುದಿಲ್ಲ, ಖಾಲಿ ನಿವೇಶಕ್ಕೆ ಅಂತ ಯಾವುದಿಲ್ಲ. ಎಲ್ಲ ಇರೋದು ಗೋಮಾಳ ಇದೆ, ಇಲ್ಲಿ ದೇವ್ರ ಜಮೀನು ಇದೆ, ಹಂಗಾಗಿ ಏನು ಕೊಡಕ್ಕೆ ಬರೋದಿಲ್ಲ. ಖಾಲಿ ನಿವೇಶನಗಳು ಇಲ್ಲಿ ಕೊಡೋಕೆ ಅಂತ ಇದೆ, ಏನು ವ್ಯವಸ್ಥೆ ಇಲ್ಲ ಇಲ್ಲಿ. ವಿಧವೆಯರ ವೇತನ ಅಂಗಲ್ಕರ್ ವೇತನ ಅವೆಲ್ಲ ಬರ್ತಾ ಇದೆ ಅವೆಲ್ಲ, ಅವಕ್ಕೆಲ್ಲ ಏನು ತೊಂದರೆ ಇಲ್ಲ, ಅವಕ್ಕೆಲ್ಲ ಬರ್ತಾ ಇದೆ. ಸರ್ ಕೋವಿಡ್ ದಿನಗಳಲ್ಲಿ ನೀವು ಜನರಿಗೆ ಏನು ಸಹಾಯ ಕೊಡ್ತೀರಾ ಸರ್? ಅದಕ್ಕೆ ಸ್ವಚ್ಛವಾಗಿರ್ಬೇಕು, ಕೈ ವಾಶ್ ಮಾಡ್ಬೇಕು, ಮೂಗೆಲ್ಲ ಮುಖ ಎಲ್ಲ ತೊಳಿಬೇಕು, ಸ್ಯಾನಿಟೈಸರ್ ಉಪಯೋಗಿಸ್ಬೇಕು, ಮಾಸ್ಕ್ ಹಾಕ್ಬೇಕು, ಈ ಥರ ಎಲ್ಲ ಆದಂತ ಅವ್ರಿಗೆ ಅನ್ನ ಸಮಾಜ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕು, ಆಮೇಲೆ ದೂರ ದೂರ ಇರಬೇಕು, ಅವರಿಗೆ ಸ್ಯಾನಿಟೈಸರ್ ಉಪಯೋಗಿಸ್ಬೇಕು, ಈ ಥರ ಎಲ್ಲ ಆಮೇಲೆ ಚರಂಡಿ ಕ್ಲೀನಿಂಗ್ ಮಾಡಿಸ್ಬೇಕು. ಲಸಿಕೆ ಆಗಿದೆ ಆಗಿದೆ ಹ್ಞೂ, ಫಸ್ಟು ಸೆಕೆಂಡು ಆಗಿದೆ, ಕೆಲವ್ರನ್ನ ಮಾಡಿಸಿಲ್ಲ, ಮಾಡಿಸ್ತಾ ಇದ್ದಾರೆ, ಆಗಿದೆ. ಸರ್ ಈ ಎಲ್ಲ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಪ್ರಯತ್ನ ಏನಾಗಿರುತ್ತೆ ಸರ್? ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ಮುಂದಿನ ಮಾಡ್ತೀವಿ, ಆದಷ್ಟು ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಸರ್? ಅವರಿಗೆ ಕೃತಜ್ಞತೆ ಆಗಿರ್ತೀನಿ, ನಾನು ನನ್ನನ್ನು ಆಯ್ಕೆ ಮಾಡಿದಂಥವ್ರಿಗೆ ಕೃತ ಆಭಾರಿ ಆಗಿರ್ತೀನಿ. ಒಂದು ಅವ್ರನ್ನ ನಾವು ಎಲ್ಲದನ್ನು ಈಡೇರಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ಅವ್ರಿಗೆ ಬೇಕಾದಂಥ ಹೆಚ್ಚಿನದಾಗಿ ಒಟ್ಟು ದಿನನಿತ್ಯ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಒದಗಿಸಿದರೆ ಅದರಂಥ ಒಂದು ದೊಡ್ಡ ಕೆಲಸ ಯಾವುದಿಲ್ಲ. ಅದೇ ಮೇನ್ ಮೂಲಭೂತ ನೀರಾಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಈ ಒಂದು 4-5 ಏನಿದಾವೋ ಮೂಲಭೂತ ಸೌಕರ್ಯಗಳನ್ನು ಅವ್ನು ಸರಿಯಾದ ಸಮಯದಲ್ಲಿ ಒದಗಿಸಿದರೆ ಆದರೆ ನಾವು ಅವರಿಗೆ ಮತ ಹಾಕಿದ್ದಕ್ಕೆ ನಾವು ಅವರಿಗೆ ಋಣಮುಕ್ತರಾಗ್ತೀವಿ ಅನ್ನೋದು ಒಂದು ಭಾವನೆ. ಸರಿ ಸರ್, ನಮ್ಮ ಜೊತೆ ಚರ್ಚಿಸಲು ಧನ್ಯವಾದ. ನಿಮ್ಮ ಗ್ರಾಮ ಪಂಚಾಯತ್ ಹೆಸರು ಜಿ.ಪಿ. ವೆಂಕಟೇಶ್, ಒಳ್ಳೆ ವ್ಯಕ್ತಿ, ಗ್ರಾಮ ಪಂಚಾಯತಿ ಮೆಂಬರ್ ಅವರು. ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ತಾರೆ ಊರಿನ ಗ್ರಾಮದ ಬಗ್ಗೆ, ದೇವಸ್ಥಾನದ ಬಗ್ಗೆನೂ ಕಾಳಜಿ ವಹಿಸ್ತಾರೆ, ಹುಡುಗರ ಬಗ್ಗೆನೂ ಇದು ಮಾಡ್ತಾರೆ, ಗ್ರಾಮ ಪಂಚಾಯತಿ ಬಗ್ಗೆನೂ ಮುತುವರ್ಜಿ ತಗೊಂಡು ಕೆಲಸ ವರ್ಕ್ ಮಾಡಿಸ್ತಾ ಇದಾರೆ. ಒಳ್ಳೆ ವ್ಯಕ್ತಿ, ಹಂಗಾಗಿ ಅವ್ರನ್ನ ವಿನ್ ಮಾಡ್ರಿ, ಅದು ಕೆಲಸ ಇನ್ನೂ ಒಳ್ಳೆ ಕೆಲಸ ಆಗಲಿ, ಹೌದು ನಮ್ಮಲ್ಲಿ ಭರವಸೆ ಇದೆ ಸರ್, ಹಂಗಾಗಿ ನಾವು ಅವ್ರನ್ನ ಈ ಸತಿ ಆಯ್ಕೆ ಮಾಡಿ ಗೆಲ್ಸಿದ್ದೀವಿ ಸರ್. ಸರಿ ಸರ್, ಧನ್ಯವಾದ.